ನಾಳೆ ಡಿಸೆಂಬರ್ ಹದಿನಾಲ್ಕರಂದು ಸೋಮವಾರ ಈ ವರ್ಷದ ಕೊನೆಯ ಸೂರ್ಯಗ್ರಹಣ ನಡೆಯಲಿದೆ ಕೆಲವು ದೇಶಗಳ ಮೇಲೆ ನೇರ ಪ್ರಭಾವವನ್ನು ಇನ್ನು ಕೆಲವು ದೇಶಗಳ ಮೇಲೆ ಭಾಗಶ ಪ್ರಭಾವವನ್ನ ಬೀರುವ ಈ ಸೂರ್ಯಗ್ರಹಣ ರಾಶಿ ಚಕ್ರದ ಮೇಲೆ ಹೇಗೆ ಪ್ರಭಾವ ಬೀರಲಿದೆ ಸೂರ್ಯಗ್ರಹಣದಿಂದ ಯಾವ ರಾಶಿಗೆ ಶುಭ ಯಾವ ರಾಶಿಗೆ ಅಶುಭ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಎರಡು ಸಾವಿರ ಇಪ್ಪತ್ತರಲ್ಲಿ ನಾವು ಏನೆಲ್ಲ ನೋಡಿದೆವು ಕೊರೊನಾ ವೈರಸ್ ಎನ್ನುವ ಮಹಾಮಾರಿ ನಮ್ಮನ್ನ ಹಿಂಡಿ ಹಿಪ್ಪೆ ಮಾಡಿದೆ ಜ್ಯೋತಿಷ್ಯಕ್ಕೂ ಸದ್ಯದ ಪರಿಸ್ಥಿತಿಗೂ ತಾಳೆ ಹಾಕಿ ನೋಡಿದರೆ ಕೆಟ್ಟ ಗ್ರಹಗತಿಗಳು ಇದಕ್ಕೆ ಕಾರಣ ಎಂಬುದು ನಾವು ತಿಳಿಯಬಹುದು ಉದಾಹರಣೆಗೆ ಮೇಷ ಮತ್ತು ಗುರು ಶನಿಯೊಂದಿಗೆ ಸಂಯೋಗಗೊಂಡಿದೆ ಆದ್ದರಿಂದ ಚಂದ್ರಗ್ರಹಣ ನಡೆಯಿತು ಇದೀಗ ವರ್ಷದ ಕೊನೆಯ ಸೂರ್ಯಗ್ರಹಣ ನಡೆಯುತ್ತಿದೆ ಈ ಸೂರ್ಯಗ್ರಹಣವು ಚಿಲಿ ಅರ್ಜೆಂಟೀನಾ ದಕ್ಷಿಣ ಅಮೆರಿಕ ನೈಋತ್ಯ ಆಫ್ರಿಕಾ ಮತ್ತು ಅಂಟಾರ್ಟಿಕಾದ ಕೆಲವು ಭಾಗಗಳಲ್ಲಿ ಸಂಪೂರ್ಣವಾಗಿ ಗೋಚರಿಸುತ್ತದೆ ಬೊಲಿವಿಯಾ ಪೆರುಗ್ವೆ ಉರುಗ್ವೆ ಭಾರತ ಬ್ರೆಜಿಲ್ ಪೆರು ಮತ್ತು ಕ್ವೆಡಾರ್ನಲ್ಲಿ ಭಾಗಶಃ ಸೂರ್ಯಗ್ರಹಣ ನಡೆಯಲಿದೆ ಈ ಪರಿಸ್ಥಿತಿಯಲ್ಲಿ ರಾಶಿ ಚಕ್ರದ ಚಿಹ್ನೆಗಳ ಮೇಲೆ ಸೂರ್ಯಗ್ರಹಣದ ಋಣಾತ್ಮಕ ಪರಿಣಾಮ ಏನು ಎಂಬುದನ್ನು ನೋಡೋಣ ಬನ್ನಿ ಮೊದಲನೆಯದಾಗಿ ಮೇಷರಾಶಿ ಈ ಮೇಷರಾಶಿಯವರು ಸೂರ್ಯಗ್ರಹಣದ ಪರಿಣಾಮದಿಂದಾಗಿ ಮೇಷರಾಶಿಯ ಜನರು ಶುಭ ಫಲಿತಾಂಶಗಳನ್ನು ಸಾಧಿಸಲು ಹೆಚ್ಚಿನ ಶ್ರಮ ಹಾಕಬೇಕಾಗುತ್ತದೆ ಎಲ್ಲ ವ್ಯವಹಾರ ಮತ್ತು ವೈಯಕ್ತಿಕ ಸಮಸ್ಯೆಗಳನ್ನು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಇಲ್ಲದಿದ್ದರೆ ತೀರ್ವ ಸಮಸ್ಯೆಗಳನ್ನು ಎದುರಿಸಬಹುದು ಇನ್ನು ರಾಶಿ ಸೂರ್ಯಗ್ರಹಣದ ಪರಿಣಾಮದಿಂದಾಗಿ ರಾಶಿ ಜನರು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಕುಟುಂಬ ಮತ್ತು ಆರ್ಥಿಕ ವಿಷಯಗಳು ಒತ್ತಡ ಎದುರಿಸಬೇಕಾಗಬಹುದು ಈ ಸಮಯದಲ್ಲಿ ಅಲ್ಪ ಮತ್ತು ದೀರ್ಘಾವಧಿಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಹೋಗಬೇಡಿ ದೀರ್ಘಕಾಲದ ಕಾಯಿಲೆ ಮತ್ತು ಈ ಸಮಯದಲ್ಲಿ ಉಲ್ಬಣಗೊಳ್ಳುವ ಸಾಧ್ಯತೆ ಇರುತ್ತದೆ ಇನ್ನು ಮಿಥುನ ರಾಶಿ ಈ ಮಿಥುನ ರಾಶಿಯಲ್ಲಿ ಸೂರ್ಯಗ್ರಹಣದ ಪರಿಣಾಮದಿಂದಾಗಿ ಮಿಥುನ ರಾಶಿಯವರ ಜೀವನದಲ್ಲಿ ತಪ್ಪು ಗ್ರಹಿಕೆಯು ಹೆಚ್ಚಾಗುತ್ತದೆ ಸಂಗಾತಿಯೊಂದಿಗಿನ ಸಂಬಂಧವು ಬಿಗಡಾಯಿಸುತ್ತದೆ ವೃತ್ತಿಪರರಿಗೆ ಇದು ಸವಾಲಿನ ಸಮಯವಾಗಿದೆ ಪಾಲುದಾರಿಕೆ ವ್ಯವಹಾರದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಮೂಡಬಹುದು ಪರಸ್ಪರ ಮಾತುಕತೆ ತಿಳುವಳಿಕೆಯಿಂದ ಸಮಸ್ಯೆಯನ್ನ ಪರಿಹಾರವಾಗುತ್ತದೆ ಇನ್ನು ಕಟಕ ರಾಶಿ ಸೂರ್ಯಗ್ರಹಣದ ಪರಿಣಾಮದಿಂದಾಗಿ ಕಟಕ ರಾಶಿಯವರು ಈ ಸಮಯದಲ್ಲಿ ತಮ್ಮ ಕೆಲಸದ ಸ್ಥಳದಲ್ಲಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಮಸ್ಯೆ ಎದುರಿಸಬೇಕಾಗುತ್ತದೆ ತಾಳ್ಮೆಯಿಂದ ವಾಸ್ತವ ಪರಿಸ್ಥಿತಿಯನ್ನ ಎದುರಿಸಬೇಕಾಗುತ್ತದೆ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವಲ್ಲಿ ಎಡವುತ್ತೀರಾ ಆದ್ದರಿಂದ ನೀವು ನಿರ್ಲಕ್ಷ್ಯ ವಹಿಸದಿರುವುದು ಒಳ್ಳೆಯದು ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಇನ್ನು ಸಿಂಹರಾಶಿ ಸಿಂಹ ರಾಶಿಯ ಜನರು ಭಾವಾತ್ಮಕ ಸಂಬಂಧಗಳಲ್ಲಿ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕಾಗುತ್ತದೆ ಸ್ವಲ್ಪ ಅಜಾಗರೂಕತೆ ವಹಿಸಿದರೂ ಕೂಡ ನೀವು ಸಾಮಾಜಿಕ ಮತ್ತು ಕುಟುಂಬದವರಿಂದ ಕಿರಿಕಿರಿ ಎದುರಿಸಬೇಕಾಗಬಹುದು ಆದಾಯಕ್ಕೂ ತೊಂದರೆಯಾಗುತ್ತದೆ ಹಣಕಾಸಿಗೆ ಸಂಬಂಧಿಸಿದ ಯಾವುದೇ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಇನ್ನು ಕನ್ಯಾ ರಾಶಿ ಈ ಸೂರ್ಯಗ್ರಹಣದ ಪರಿಣಾಮದಿಂದಾಗಿ ಕನ್ಯಾ ರಾಶಿಯವರು ತಮಗೆ ಸಂಬಂಧಿಸಿದ ವಿಷಯಗಳಲ್ಲಿ ಯಾವುದೇ ದೃಢ ನಿರ್ಧಾರ ತೆಗೆದುಕೊಳ್ಳುವಾಗ ಜಾಗರೂಕರಾಗಿರಬೇಕು ನೀವು ಕೆಲಸ ಮಾಡುವ ಕ್ಷೇತ್ರದಲ್ಲಿ ನಿಮ್ಮ ಖ್ಯಾತಿ ಮತ್ತು ಸ್ಥಾನವನ್ನ ಕಾಪಾಡಿಕೊಳ್ಳಲು ಕಠಿಣ ಪರಿಶ್ರಮ ಬೇಕಾಗಬಹುದು ಇಲ್ಲದಿದ್ದರೆ ಸಮಸ್ಯೆಗಳು ಹೆಚ್ಚಾಗಬಹುದು ಇನ್ನು ತುಲಾರಾಶಿ ಈ ಸೂರ್ಯಗ್ರಹಣದ ಪರಿಣಾಮದಿಂದಾಗಿ ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ತುಲಾರಾಶಿಯವರು ಎಚ್ಚರವಾಗಿರಬೇಕು ಈ ಸಮಯದಲ್ಲಿ ಹೊಸ ಯೋಜನೆಗಳನ್ನ ಕೈಗೆತ್ತಿಕೊಳ್ಳುವ ಸಾಹಸ ಮಾಡಬೇಡಿ ಹಾಗೊಂದು ವೇಳೆ ತೆಗೆದುಕೊಂಡರೆ ದೊಡ್ಡ ಸಮಸ್ಯೆಯಾಗಬಹುದು ಇನ್ನು ರುಚಿಕ ರಾಶಿ ಸೂರ್ಯಗ್ರಹಣದ ವೇಳೆ ರುಚಿಕ ರಾಶಿಯವರು ಕುಟುಂಬ ಸದಸ್ಯರೊಂದಿಗೆ ವ್ಯವಹರಿಸುವಾಗ ಜಾಗರೂಕರಾಗಿರಬೇಕು ಮಾಸಿಕ ಬಜೆಟ್ ಅನ್ನ ಸರಿಯಾಗಿ ಹೊಂದಿಸಿ ದುಂದು ವೆಚ್ಚಗಳನ್ನ ಹೆಚ್ಚಿಸುವ ಸಾಧ್ಯತೆ ಇರುತ್ತದೆ ದುಂದು ವೆಚ್ಚಗಳು ಹೆಚ್ಚುವ ಸಾಧ್ಯತೆ ಇರುತ್ತದೆ ಕಣ್ಣಿಗೆ ಪೆಟ್ಟಾಗುವ ಸಾಧ್ಯತೆ ಇರುತ್ತದೆ ಇನ್ನು ಧನುರಾಶಿ ಈ ಸೂರ್ಯಗ್ರಹಣದ ಪರಿಣಾಮದಿಂದಾಗಿ ಧನು ರಾಶಿಯವರು ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳನ್ನ ಎದುರಿಸಬಹುದು ಅಥವಾ ಉಸಿರಾಟದ ತೊಂದರೆ ಕೂಡ ಹೆಚ್ಚಾಗಬಹುದು ಈ ಅವಧಿಯಲ್ಲಿ ನೀವು ಹಣಕಾಸಿನ ಕೊರತೆಯನ್ನ ಸಹ ಅನುಭವಿಸಬಹುದು ಹಾಗಾಗಿ ಇತರರಿಂದ ಹಣವನ್ನ ಸಾಲವಾಗಿ ಪಡೆಯಲು ಹೋಗಬೇಡಿ ಇನ್ನು ಮಕರ ರಾಶಿ ಸೂರ್ಯಗ್ರಹಣದ ಪರಿಣಾಮದಿಂದಾಗಿ ಮಕರ ರಾಶಿಯವರು ಹಠಾತ್ ನಷ್ಟ ಅಥವಾ ಅನಿರೀಕ್ಷಿತ ವೆಚ್ಚಗಳು ಎದುರಿಸಬೇಕಾಗುತ್ತದೆ ನೀವು ಗಮನಾರ್ಹ ಆರ್ಥಿಕ ಬಿಕ್ಕಟ್ಟನ್ನ ಎದುರಿಸಬೇಕಾಗಬಹುದು ಇದು ಆರೋಗ್ಯದ ಮೇಲೂ ಕೂಡ ಋಣಾತ್ಮಕ ಪರಿಣಾಮ ಬೀರುತ್ತದೆ ಇದಲ್ಲದೆ ಈ ಸಮಯದಲ್ಲಿ ಮಾನಸಿಕ ಖಿನ್ನತೆಯನ್ನ ಸಹ ಎದುರಿಸಬೇಕಾಗುತ್ತದೆ ಇನ್ನು ಕುಂಭರಾಶಿ ಈ ಸೂರ್ಯಗ್ರಹಣದ ಪರಿಣಾಮದಿಂದಾಗಿ ಕುಂಭರಾಶಿವರ ವೆಚ್ಚಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತವೆ ನಿಮ್ಮ ಆದಾಯವು ಕ್ಷೀಣಿಸುತ್ತಿರುವುದರಿಂದ ಆದಾಯ ಮತ್ತು ವೆಚ್ಚಗಳ ನಡುವೆ ಸಮತೋಲನ ಕಾಪಾಡಲು ನೀವು ವಿಫಲವಾಗಬಹುದು ಇದಲ್ಲದೆ ನೀವು ಆರೋಗ್ಯ ಸಮಸ್ಯೆಗಳನ್ನು ಸಹ ಎದುರಿಸಬೇಕಾಗಬಹುದು ಇನ್ನು ಮೀನರಾಶಿ ಸೂರ್ಯಗ್ರಹಣದ ಪರಿಣಾಮದಿಂದಾಗಿ ಮೀನರಾಶಿಯವರು ತಮ್ಮ ಕ್ಷೇತ್ರದಲ್ಲಿ ಅನಾನುಕೂಲತೆಯನ್ನ ಅನುಭವಿಸುತ್ತಾರೆ ಉದ್ಯೋಗಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು ಇದು ಮಾನಸಿಕ ಒತ್ತಡವನ್ನ ಹೆಚ್ಚಿಸುತ್ತದೆ ವ್ಯವಹಾರದಲ್ಲಿ ಆಕರ್ಷಕ ಯೋಜನೆಗಳನ್ನ ನೀಡುವ ಮೂಲಕ ಹೊಸ ಗ್ರಾಹಕರನ್ನ ಕರೆತರಲು ವಿಶೇಷ ಪ್ರಯತ್ನಗಳನ್ನ ಮಾಡಬೇಕಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಗ್ರಹಣದಲ್ಲಿ ಈ ರಾಶಿಗಳ ಮೇಲೆ ಹೆಚ್ಚು ಪರಿಣಾಮ ಬೀರುವುದರಿಂದ ನೀವು ತುಂಬ ಜಾಗೃತರಾಗಿರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್